ಹೇ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಗೇಮರ್ಸ್ ಒಫಿಷಿಯಲ್. ಸೊ ಹೇಗಿದ್ರೆಲ್ಲರೂ, ಮತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೂ ವೇವ್ ಬಂಡಲ್ ನ ಮೋಕೋ ಸ್ಟೋರ್ ಇಂದ ನಾವು ಯಾವ ರೀತಿ ತೆಗಿಬಹುದು, ಈಸಿ ಸ್ಟೆಪ್ಸ್ ಅಂತ ಹೇಳ್ತೀವಿ, ಕಮ್ಮಿ ಡೈಮಂಡ್ ಯಾವ ರೀತಿ ಕನ್ಸ್ಯೂಮ್ ಮಾಡಿ ತೆಗಿಬಹುದು ಅಂತ. ಸೊ ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ, ಈ ಬಂಡಲ್ ಏನಿದೆಯೋ ಇದು ಬೇರೆ ರೀತಿ ಈವೆಂಟ್ ಗಳ ರೀತಿ ತುಂಬಾ ಈಸಿಯಾಗಿ ತೆಗಿಯಕ್ ಆಗಲ್ಲ. ಯಾಕಂದ್ರೆ ಇದು ಈ ರೀತಿ ಈವೆಂಟ್ಸ್ ಏನಂದ್ರೆ, ಮೊದಲೇ ಒಂದ್ಸಲ ಫಿಕ್ಸ್ ಆಗಿರುತ್ತೆ ಇಷ್ಟು ಸ್ಪಿನ್ ಮತ್ತೆ ಇಷ್ಟನೇ ಸ್ಪಿನ್ ಗೆ ಬರಬೇಕು ಅಂತ. ಸೊ ನೀವೇನು ಯಾವ್ದೇ ರೀತಿ ಟ್ರಿಕ್ಸ್ ಯೂಸ್ ಮಾಡೋದ್ರಿಂದ ಕೂಡ ಇತರ ಆಗಲ್ಲ, ಅಷ್ಟು ಈಸಿಯಾಗಿ ಬರಲ್ಲ. ಆದ್ರೆ ನಿಮ್ಗೆ ಬೇರೆ ಯಾವ ಇವೆಂಟ್ ನಲ್ಲೂ ಈ ರೀತಿ ಪ್ರೈಸ್ ಸಡನ್ ಆಗಿ ಬಂದಿಲ್ಲ ಅಂದ್ರೆ, ಲಾಸ್ಟ್ 2-3 ಇವೆಂಟ್ಸ್ ನಲ್ಲಿ ಇದು ನಿಮ್ಗೆ 9 ಇಂದ 49 ಡೈಮಂಡ್ಸ್ ಅಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಾದ್ರೂ ಒಂದ್ ವೇಳೆ ನಿಮ್ಗೆ ಇದೇ ರೀತಿ ಬೇಗ ಅಂದ್ರೆ ಕಮ್ಮಿ ಲಕ್ ನಲ್ಲಿ ಏನಾದ್ರು ನಿಮ್ಗೆ ಯಾವ್ದಾದ್ರು ಒಂದು ಗ್ರ್ಯಾಂಡ್ ಪ್ರೈಸ್ ಸಿಕ್ಕಿದ್ರೆ ನಿಮ್ಗೆ ಬರುವ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಮೊದಲು ಯಾವ್ದೇ ಒಂದು ಇವೆಂಟ್ ಅಲ್ಲಿ ತುಂಬಾ ಬೇಗ ಬಂದಿರಬಾರ್ದು, ಮತ್ತು ಅಥವಾ ನೀವು ಡೈಮಂಡ್ ಸ್ಪೆಂಡ್ ಏನ್ ಮಾಡಿರ್ತೀರೋ ಅದು ತುಂಬಾ ಕಮ್ಮಿ ಇರಬೇಕು. ಡೈಮಂಡ್ ಅಲ್ಲಿ ನೀವು ಯಾವ್ದೇ ರೀತಿ ಆಕ್ಟಿವಿಟಿ ಇರಬಾರ್ದು ಡೈಮಂಡ್ ಸ್ಪೆಂಡಿಂಗ್. ಸೊ ಅಂತ ಟೈಮ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಇದು ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡು ಗ್ರ್ಯಾಂಡ್ ಪ್ರೈಸ್ ನಲ್ಲಿ ಏನಿದೆಯೋ ಯಾವ್ದಾದ್ರು ಒಂದು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಇಲ್ಲಿ ನಾವು ಟಿಪ್ಸ್ ಅಂಡ್ ಟ್ರಿಕ್ಸ್ ಕೊಡೋದಾದ್ರೆ, ಇದೇ ಅಥವಾ ನಿಮ್ಮದು ಒಂದು ಹೊಸ ಅಕೌಂಟ್ ಆಗಿರ್ಬೇಕು, ಮತ್ತೆ ನಿಮ್ಮ ಹಳೆ ಅಕೌಂಟ್ ಆಗಿದ್ರು ನಿಮ್ಮ ಒಂದು ಡೈಮಂಡ್ ಸ್ಪೆಂಡ್ ಏನಾಗಿರುತ್ತೋ ಅದು ತುಂಬಾ ಕಮ್ಮಿ ಇರಬೇಕು, ಮತ್ತೆ ನೀವು ಡೈಮಂಡ್ ಪರ್ಚೇಸಿಂಗ್ ಕಮ್ಮಿ ಮಾಡಿರ್ಬೇಕು, ಮತ್ತೆ ಸ್ಪೆಂಡ್ ಕೂಡ ಕಮ್ಮಿ ಇರಬೇಕು. ಸೊ ಇವಿಷ್ಟು ಕ್ರೈಟೀರಿಯಾ ಇದ್ರೆ ನಿಮ್ಮ ಹತ್ರ ಸಿಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ನಾನು ಇವತ್ತು ಸ್ಪಿನ್ ಮಾಡಿ ತೋರಿಸ್ತಿದ್ದೆ ಆದ್ರೆ ಆಗಲ್ಲ, ಅದಕ್ಕೋಸ್ಕರ ಇವತ್ತು ನಾನು 7 ಸ್ಪಿನ್ ಮಾಡ್ತಾ ಇದ್ದೀನಿ, ಒಂದು 9 ಡೈಮಂಡ್ ಸ್ಪಿನ್. ಮತ್ತೆ ನಾನು ಹೇಳಿದಾಗೆ ಆಗುತ್ತೆ, ಯಾಕೆಂದ್ರೆ ಸ್ಟಾರ್ಟಿಂಗು ಲಾಸ್ಟ್ ಇರೋ ಪ್ರೈಸಸ್ ಬಂದು ಲಾಸ್ಟ್ ಅಲ್ಲಿ ಮಾತ್ರ ನಮಗೆ ಗ್ರ್ಯಾಂಡ್ ಪ್ರೈಸಸ್ ಸಿಗೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ ನಿಮ್ಮ ಲಕ್ ಏನಾದರೂ ಜಾಸ್ತಿ ಇದ್ರೆ, ನಾನು ಹೇಳಿದಂತ ಕ್ರೈಟೀರಿಯಾ ನೀವೇನಾದರೂ ಫಾಲೋ ಆಗಿದ್ರೆ, ನಿಮ್ಗೇನಾಗುತ್ತಪ್ಪ ಅಂದ್ರೆ ನಿಮ್ಗೆ ಈ ಗ್ರ್ಯಾಂಡ್ ಪ್ರೈಸ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಐ ಆಮ್ ಸಾರಿ ಗೈಸ್, ಇದರಲ್ಲಿ ಯಾವುದೇ ರೀತಿ ಬೇರೆ ಟೆಕ್ನಿಕ್ಸ್ ನ ಯೂಸ್ ಮಾಡಕ್ ಆಗಲ್ಲ, ಟ್ರಿಕ್ಸ್ ನ ಯೂಸ್ ಮಾಡಕ್ ಆಗಲ್ಲ. ಆಡಮ್ ಯೂಸ್ ಮಾಡಿಕೊಂಡು ಅಥವಾ ಫುಲ್ಲು ನೋಬ್ ಡ್ರೆಸ್ ಹಾಕೊಂಡು ಬಂದಿದ್ದಾಗ ಸ್ಪಿನ್ ಮಾಡೋದು ನಿಮ್ಗೆ ಸಿಗಲ್ಲ. ಸೊ ಇದು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಡ್ ಟೇಕ್ ಕೇರ್, ಬೈ ಬೈ.